ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ. 2 ವರ್ಷಗಳಿಂದಲೂ ಕೂಡ ಕರೋನಾದಲ್ಲಿ ಲಕ್ಷಗಟ್ಟಲೆ ಜನ ಸತ್ರು, ಮತ್ತು ಕೋಟ್ಯಾಂತರ ಜನ ಈ ಕರೋನಾದಿಂದ ಸತ್ರು ಮತ್ತು ತೊಂದರೆಗಳಿಗೆ ಸಿಗಾಕ್ಕೊಂಡ್ರು. ಈ ಬಜೆಟಲ್ಲಿ ಏನಾದರೂ ಕರೋನಾ ಸೋಂಕಿತರಿಗೆ ಅಥವಾ ಕರೋನಾದಲ್ಲಿ ಸತ್ತಂಥವ್ರಿಗೆ ಪರಿಹಾರ ಕೊಡುತ್ತೆ ಅಂತ ನಿರೀಕ್ಷೆ ಮಾಡಿದ್ವಿ. ಅದೆಲ್ಲ ಸಂಪೂರ್ಣವಾಗಿ ಸುಳ್ಳಾಗಿದೆ. ಮತ್ತು ಇದು ಜನಸ್ನೇಹಿ ಬಜೆಟ್ ಅಂತೂ ಅಲ್ಲವೇ ಅಲ್ಲ. ಇದು ಬಡವರು ಮತ್ತು ಮಧ್ಯಮ ವರ್ಗದವ್ರ ಪರ 100ಕ್ಕೆ 100 ಭಾಗ ಇಲ್ಲ. ಯಥಾಸ್ಥಿತಿ ಟ್ಯಾಕ್ಸಸ್ಸು ಹಾಗೆ ಮುಂದುವರೆದಿದೆ. ಆದರೆ ಬಿ ಜೆ ಪಿಯವರ ಹಿಂದಿನ ಬಜೆಟ್ಗಳಂತೆ ಈ ಬಾರಿ ಕೂಡ ಅನುಕೂಲವಾಗಿರ್ತಕ್ಕಂಥವ್ರಿಗೆ, ದೊಡ್ಡ ದೊಡ್ಡ ಸಾಹುಕಾರರಿಗೆ ಇವತ್ತು ಅವರು ಟ್ಯಾಕ್ಸು ಈ ಬಜೆಟಲ್ಲೂ ಕಡಿಮೆ ಮಾಡಿದ್ದಾರೆ. ಹಿಂದಿನ ವರ್ಷಗಳಲ್ಲೂ ಮಾಡಿದ್ದರು, ಈ ವರ್ಷನೂ ಮಾಡಿದ್ದಾರೆ. ಇದರಲ್ಲೇ ಅರ್ಥ ಆಗುತ್ತೆ ಇವರು ಬಡವರ ಪರ ಇಲ್ಲ, ಮಧ್ಯಮ ವರ್ಗದವ್ರ ಪರ ಇಲ್ಲ, ಶ್ರೀಮಂತರ ಪರ ಇದ್ದಾರೆ ಅನ್ನೋದು ಈ ಬಜೆಟಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. 8 ಲಕ್ಷ ಕೋಟಿ ಎನ್ ಪಿ ಅಂದರೆ ಈ ಸಾಲ ಬರೋದಿಲ್ಲ ಅಂತ ದೊಡ್ಡ ದೊಡ್ಡ ಉದ್ಯಮದಾರರು ಒಂದು 20-25 ಜನ ಉದ್ಯಮದಾರರ ಸಾಲವನ್ನು ಮನ್ನಾ ಮಾಡಿದಂಥವ್ರು ಇವರು. ರೈತರಿಗೆ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದರು. ಯಾವ ರೈತರ ಆದಾಯ ಕೂಡ ಇವ್ರ ಕಾಲದಲ್ಲಿ ದುಪ್ಪಟ್ಟಾಗಲಿಲ್ಲ. ರೈತರಿಗೂ ಅಥವಾ ಕಾರ್ಮಿಕರಿಗೆ ಅಥವಾ ಬಡವರಿಗೆ ಯಾವ ಕಾರ್ಯಕ್ರಮಗಳು ಇವರು ಹೊಸದಾಗಿ ಯಾವುದೂ ಕೂಡ ಕೊಟ್ಟಿಲ್ಲ. ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ಯಾವತ್ತೂ ಕೂಡ ಬಡವರಿಗೆ, ಅದರಲ್ಲೂ ವಿಶೇಷವಾಗಿ ಬಿ ಪಿ ಎಲ್ ಕಾರ್ಡ್ ಇರತಕ್ಕಂಥವಂಥವ್ರಿಗೆ ಸಬ್ಸಿಡಿ ಕೊಟ್ಟು ಪ್ರತಿಯೊಂದು ಆಹಾರ ಪದಾರ್ಥದಿಂದ ಹಿಡಿದು ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು ಅಥವಾ ಗ್ಯಾಸ್ ಇರ್ಬೋದು, ಅಗತ್ಯ ವಸ್ತುಗಳೇನಿತ್ತೋ ಇದನ್ನೆಲ್ಲ ಕೂಡ ಕಡಿಮೆ ದರದಲ್ಲಿ ಹಿಂದೆಯಿಂದ ಕೊಟ್ಕೊಂಬರ್ತಾ ಇರ್ತಕ್ಕಂಥದ್ದು ಒಂದು ಸಂಪ್ರದಾಯ ಆಗಿತ್ತು. ಅದನ್ನು ಈ ಟ್ಯಾಕ್ಸ್ನ ಸಾಹುಕಾರರ ಮೇಲೆ ಹಾಕಿ ಅದನ್ನು ಸರಿದೂಗಿಸ್ತಾ ಇದ್ದರು. ಆದರೆ ಇವತ್ತೇನಾಗಿದೆ, ಸಾಹುಕಾರರಿಗೆ ಅನುಕೂಲ ಮಾಡ್ತಾಯಿದ್ದಾರೆ, ಮಧ್ಯಮದವರು ಬಡವರಿಗೆ ತುಳಿಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅಂದರೆ ಬಡವರು ಇನ್ನೂ ಬಡವರಾಗ್ತಾಯಿದ್ದಾರೆ, ಸಾಹುಕಾರರು ನಮ್ಮ ದೇಶದಲ್ಲಿ ಇನ್ನೂ ಸಾಹುಕಾರರಾಗ್ತಾಯಿದ್ದಾರೆ. ಇದೇ ಇಷ್ಟೇ ಈ ಬಜೆಟ್ನ ತಿರುಳು. ಸರ್, ಈಗ ಅವರು ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ, 60 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಗುರಿ ಇಟ್ಕೊಂಡಿದ್ದೀವಿ ಅಂತ. ಹಿಂದೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ನರೇಂದ್ರ ಮೋದಿಯವರು 2014ರಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಅವರ ಚುನಾವಣೆ ಪ್ರಣಾಳಿಕೆನ ಅವ್ರು ಓದಿದ್ರೋ ಇಲ್ವೋ ಮರ್ತಂತೂ ಮರ್ತುಬಿಟ್ಟಿದ್ದಾರೆ ಅದನ್ನು. ಆಗೇನು ಹೇಳಿದರು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು. ಈಗಾಗಲೇ ಈ ಮೇ ಬಂದರೆ 8 ವರ್ಷ ಆಗುತ್ತೆ, ಕನಿಷ್ಠ 15-16 ಕೋಟಿ ಉದ್ಯೋಗ ದೇಶದಲ್ಲಿ ಸೃಷ್ಟಿ ಆಗಬೇಕಾಗಿತ್ತು. ಆದರೆ ಆಗಿರ್ತಕ್ಕಂಥದ್ದು ಏನು ಅಂದರೆ, ಉದ್ಯೋಗಗಳನ್ನು ದೇಶದಲ್ಲಿ ಜನ ಕೋಟಿಗಟ್ಟಲೆ ಜನ ಕಳ್ಕೊಂಡಿದ್ದಷ್ಟೇ. ಇದೇ ಬಿ ಜೆ ಪಿಯವರ ಸಾಧನೆ. ಮನಮೋಹನ್ ಸಿಂಗ್ ಅವರಿದ್ದಾಗ 24 ಕೋಟಿ ಜನ 10 ವರ್ಷದಲ್ಲಿ ಬಡತನ ರೇಖೆಗಿಂತ ಮೇಲೆ ಬಂದಿದ್ದರು. ಇವರ ಆಡಳಿತ ಅವಧಿಯಲ್ಲಿ ಸುಮಾರು 18-20 ಕೋಟಿ ಜನ ಬಡತನ ರೇಖೆಗಿಂತ ಕೆಳಗಡೆ ಬಂದಿದ್ದಾರೆ. 22 ಕೋಟಿ ಜನ ಬಡತನ ರೇಖೆಗಿಂತ ಕೆಳಗೆ ತಂದಿರತಕ್ಕಂಥದ್ದೇ ನರೇಂದ್ರ ಮೋದಿಯವರ ಸರ್ಕಾರದ ಸಾಧನೆ. ಅಲ್ಲ, ನದಿ ಜೋಡಣೆ ಅವರು ಮಾಡ್ತೀವಿ ಅಂದರೆ ಎಲ್ಲ ಪಕ್ಷಗಳು ಕೂಡ ಅದನ್ನು ಸ್ವಾಗತವರು. ಅದು ಭಾಳ ಒಳ್ಳೆಯ ಕಾರ್ಯಕ್ರಮ, ಮಾಡಿದ್ರೆ ಒಳ್ಳೆಯದು ಬೇಕಾಗುತ್ತೆ. ಅದೆಲ್ಲ ಸಹಜವಾಗಿ ಈಗ ನೀರು ಸಿಗುತ್ತೆ ಅನ್ನೋ ಹಂಗಿದ್ರೆ ಹೆಚ್ಚುವರಿ ನೀರನ್ನು ಎಲ್ಲಿ ನೀರಿಲ್ವೋ ಅಂಥ ಕಡೆ ಕೊಡುವಂಥದ್ದು, ಅದರಲ್ಲಿ ವಿಶೇಷವಾಗಿ ಕುಡಿಯೋ ನೀರಿಗೆ ಆಮೇಲೆ ಇರಿಗೇಷನ್ಗೆ ಇದು ಇದಕ್ಕೆಲ್ಲ ಕೂಡ ಈ ನದಿ ಜೋಡಣೆಯಿಂದ ಇದು ಭಾಳ ವರ್ಷಗಳಿಂದ ಇತ್ತು. ಇದು ಈ ನಮ್ಮ ರಸ್ತೆಗಳು ಆಯ್ತಲ್ಲ, ನಮ್ಮ ದೇಶದಲ್ಲಿ ರಸ್ತೆಗಳಿಗಿಂತ ಮುಂಚೆ ನದಿಗಳ ಜೋಡಣೆ ಮಾಡಬೇಕು ಅಂತಿದ್ದರು. ಆದರೆ ವಾಜಪೇಯಿ ಅವರು ಅವಾಗ ಮತ್ತು ಆಮೇಲೆ ಬಂದಂಥ ಸರ್ಕಾರಗಳು ರಸ್ತೆಗಳಿಗೆ ಆದ್ಯತೆ ಕೊಟ್ಟರು. ಇದು ಸ್ವಲ್ಪ ನೆನೆಗುದಿಗೆ ಬಿದ್ದಿತ್ತು, ತಗೊಂಡ್ರೆ ಒಳ್ಳೆಯದೇ ಅದು. ಸರ್,
ಒಟ್ಟಾರೆ ಬಜೆಟ್ನಲ್ಲಿ ಎಲ್ಲವೂ ಕೂಡ ಅವರ ಏನು ಐಡಿಯಾಲಜಿಕಲ್ ಒನ್ ನೇಷನ್ ಒನ್ ಕರೆನ್ಸಿ ಅನ್ನೋ ಏನು ಐಡಿಯಾಲಜಿ ಅದರಿಂದ ಕೇಂದ್ರೀಕರಿಸ ಬಜೆಟ್ ಮಂಡನೆ ಮಾಡಿರೋ. ಇದರಲ್ಲಿ ಒನ್ ನೇಷನ್ನು ಇಲ್ಲ, ಒಂದಿದು ಇಲ್ಲ, ಸರ್ವಾಧಿಕಾರಿ ಧೋರಣೆ ಇದರಲ್ಲಿ ತೋರಿಸ್ತಾ ಇದೆ. ಸರ್ವಾಧಿಕಾರಿ ಧೋರಣೆ ನಡೀತಾ ತೋರಿಸ್ತಾ ಇದೆ. ಕೇಂದ್ರದವರು ನಮ್ಮದೇ ನಡೀಬೇಕು, ರಾಜ್ಯ ಸರ್ಕಾರದವ್ರಿಗೆ ಏನು ಅಧಿಕಾರಗಳಿತ್ತೋ ಅದನ್ನೆಲ್ಲ ಒಂದೊಂದೇ ಕಡಿಮೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಈಗ ಐ ಎ ಎಸ್ ಅಧಿಕಾರಿಗಳು ವಿಚಾರ ಇರ್ಬೋದು, ಜಿ ಎಸ್ ಟಿ ಇರ್ಬೋದು, ಅದೇ ರೀತಿ ಎಲೆಕ್ಷನ್ ಕಮಿಷನ್ನು, ಸಿ ಬಿ ಐ, ಮತ್ತು ಸ್ವಾಯತ್ತ ಸಂಸ್ಥೆಗಳು, ಆರ್ ಬಿ ಐ, ಇದನ್ನೆಲ್ಲ ಕೂಡ ಹಲ್ಕಿತ್ತ ಹಾವುಗಳ ಥರ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ನಮ್ಮ ಜಿ ಎಸ್ ಟಿ ಹಣ ವಾಪಸ್ ಕೊಡದೆ ಸಾಲ ತಗೊಳ್ಳಿ ಅಂತ ಹೇಳ್ತಾರಲ್ಲ ಸರ್. ರಾಜ್ಯಗಳಿಗೆ 100,000 ಕೋಟಿ ಸಾಲ ಕೊಡ್ತೀವಿ, 50 ವರ್ಷಗಳ ಕಾಲ ಬಜೆಟ್ ಏನು ಬಡ್ಡಿನೇ ಕಟ್ಟಂಗಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದರೆ ಇದು ಎಲ್ಲೋ ಒಂದು ಕಡೆಗೆ ಜಿ ಎಸ್ ಟಿ ಹಣವನ್ನು ಜಿ ಎಸ್ ಟಿ ಮುಂದಕ್ಕೆ ಇವರು ಕೊಡೋದೇ ಇಲ್ಲ ನೋಡ್ಕೊಳ್ಳಿ, ಕೊಡೋದೇ ಇಲ್ಲ, ಜಿ ಎಸ್ ಟಿನೇ ಕೊಡೋದಿಲ್ಲ. ಇನ್ನು 1 ವರ್ಷ 2 ವರ್ಷದಲ್ಲಿ ಇವರು ಜಿ ಎಸ್ ಟಿನೂ ಕೊಡಲ್ಲ, ಯಾವುದೂ ಕೊಡಲ್ಲ. ಇದೇ ನರೇಂದ್ರ ಮೋದಿ ಅವರು ಆಡಳಿತ ಮುಂದುವರೆದು ಬಿಟ್ರೆ ರಾಜ್ಯಗಳು ಚೆಂಬು ಕೊಡ್ತಾರಷ್ಟೇ ರಾಜ್ಯಗಳಿಗೆ.